ನಿಮ್ಗೆ ಯಾವ್ದು ಫೇವ್ರೇಟ್ ಇಲ್ಲ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ತಡವಾದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮನೇಲಿ ಗಣೇಶ ಕೂರಿಸೋ ಪದ್ಧತಿ ಇಲ್ಲ, ಆದರೆ ಹಬ್ಬದ ವಾತಾವರಣ, ಹಬ್ಬದ ಊಟ ಎಲ್ಲ ಇತ್ತು. ಹಬ್ಬಗಳಂದ್ರೇ ಚಂದ. ಹಬ್ಬ ಅನ್ನೋದೇ ಒಂದು ದೊಡ್ಡ ಹಬ್ಬ, ಅದರಲ್ಲೂ ಮನೆಯವರೆಲ್ಲ ಕೂತು ಊಟ ಮಾಡೋದೇ ಸೂಪರ್ ಫೀಲಿಂಗ್. ಪೂಜೆ ಊಟ ಎಲ್ಲ ಆದ್ಮೇಲೆ ನಾನೀಗ ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಕೆಲವೊಂದ್ಸಲ ನಾನು ವೇರ್ ಮಾಡಿರೋ ಬಟ್ಟೆ ಎಲ್ಲಿಂದ ತಗೊಂಡ್ರೆ ಲಿಂಕ್ ಹಾಕಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿರ್ತೀರಾ. ಆ್ಯಕ್ಚುಲಿ ನಾನು ಒಂದೇ ಶಾಪಲ್ಲಿ ಅಥವಾ ಇದೇ ಬ್ರ್ಯಾಂಡ್ ಅಂತ ನಾನು ನಿಜವಾಗ್ಲೂ ತಗೊಳ್ಳಲ್ಲ. ನಾನು ರೋಡ್ ಸೈಡು ಪರ್ಚೇಸ್ ಮಾಡ್ತೀನಿ, ಯಾವುದಾದ್ರೂ ಅಂಗಡಿಗೆ ಹೋದಾಗಲೂ ಪರ್ಚೇಸ್ ಮಾಡ್ತೀನಿ. ಈಗ ನೀವು ನೋಡ್ತಾ ಇರೋದನ್ನು ನಾನು ಮಿಂತ್ರಾಯಿಂದ ತರಿಸಿದ್ದೀನಿ. ಹಾಗೆಯೇ ಈ ಇಯರಿಂಗ್ ಮೇ ಬಿ ಮಲ್ಲೇಶ್ವರಂ ಎಲ್ಲೋ ರೋಡಲ್ಲಿ ತೊಗೊಂಡಿದ್ದೀನಿ ಅನಿಸುತ್ತೆ, ನೆನಪಿಲ್ಲ. ನೋಡಿ, ಚಾಕ್ಲೇಟ್ಗೂ ತುಂಬ ಇಷ್ಟ ಆಗಿದೆ ಅನಿಸುತ್ತೆ ಡ್ರೆಸ್. ಅವಳು ಕೂಡ ಅದ್ರ ಮೇಲೆ ಕೂತಿದ್ದಾಳೆ. ಈಗ ಬೇಗ ಬೇಗ ರೆಡಿ ಆಗ್ಬಿಡೋಣ. ಹಾಗೆಯೇ ನಾನಿವತ್ತು ಮಾಮಾಅರ್ಥ್ ಅವರ ಮಾಯಿಶ್ಚರ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ಇದು ಹೈಲಿ ಪಿಗ್ಮೆಂಟೆಡ್ ಮ್ಯಾಟ್ ಲಿಪ್ಸ್ಟಿಕ್. ಹಾಗೆಯೇ ಇದರಲ್ಲಿ 17 ಬ್ಯೂಟಿಫುಲ್ ಶೇಡ್ಸ್ ಇದೆ, ಡಿಫ್ರೆಂಟ್ ಮೋಡ್ಗೆ ಡಿಫ್ರೆಂಟ್ ಶೇಡ್ಸ್ ಅಂತ ಹೇಳ್ಬೋದು. ಸೊ ಯು ವಿಲ್ ಹ್ಯಾವ್ ಲಿಪ್ಸ್ಟಿಕ್ಸ್ ಫಾರ್ ಎವ್ರಿ ಮೂಡ್. ಹಾಗೆಯೇ ಇದು ಸ್ಮಚ್ ಪ್ರೂಫ್. ನಾನಿಲ್ಲಿ ಪಿಂಕ್ ಟುಲಿಪ್ ಆ್ಯಂಡ್ ಮೆಲನ್ ರೆಡ್ ಶೇಡ್ನ ಬಳಸ್ತಾ ಇದ್ದೀನಿ. ಇದರಲ್ಲಿರುವ ಆವಕಾಡೋ ಆಯಿಲ್ ಮತ್ತು ವಿಟಮಿನ್ ಇ ಲಿಪ್ಸ್ಗೆ ಇಂಟೆನ್ಸ್ ನರಿಷ್ಮೆಂಟ್ ಕೊಡೋದ್ರ ಜೊತೆಗೆ ಮಾಯಿಶ್ಚರ್ ಆಗಿರ್ಸುತ್ತೆ. 12 hours ಲಾಂಗ್ ಸ್ಟೇ, ಮೇಡ್ ಸೇಫ್ ಸರ್ಟಿಫೈಡ್. ಹಾಗೆಯೇ ಯಾವುದೇ ಟಾಕ್ಸಿನ್ಸ್ ಅಥವಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೇ ಇರೋದ್ರಿಂದ ಸೇಫ್ ಟು ಯೂಸ್ ಎವ್ರಿ ಡೇ. ಹಾಗೆಯೇ ಇದರ ಲೈಟ್ ವೇಟ್ ಆ್ಯಂಡ್ ನಾನ್ ಡ್ರೈಯಿಂಗ್ ಫಾರ್ಮುಲಾ, ಎವ್ರಿ ಡೇ ಬಳಸೋದಕ್ಕೆ ತುಂಬಾ ಕಂಫರ್ಟಬಲ್ ಅನಿಸುತ್ತೆ. ಇನ್ನು 2025 ಅಷ್ಟರಲ್ಲಿ ಮಾಮಾಅರ್ಥ್ ಅವರು 1 million ಟ್ರೀಸ್ನ ಪ್ಲಾಂಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಮ್ಮ ಪ್ರತಿ ಪರ್ಚೇಸ್ ಈ ಒಂದು ಒಳ್ಳೆ ಕೆಲಸಕ್ಕೆ ನೆರವಾಗುತ್ತೆ. ಹಾಗೆಯೇ ನೀವು ಈ ಪ್ರಾಡಕ್ಟ್ಸ್ನ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಹತ್ತಿರದ ಸ್ಟೋರ್ಸಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಅವರ ವೆಬ್ಸೈಟಲ್ಲಿ ನನ್ನ ಕುಪಾನ್ ಕೋಡ್ ಪ್ರಭುದೇವ 2023 ಬಳಸಿದ್ರೆ ನಿಮಗೆ ಎಕ್ಸ್ಟ್ರಾ 20% ಆಫ್ ಕೂಡ ಸಿಗುತ್ತೆ. ಸೊ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ಈ ಒಂದು ಜುಮ್ಕಿ ತೊಗೊಂಡು ಆಲ್ಮೋಸ್ಟ್ 2-3 ವರ್ಷ ಆಗೋದಕ್ಕೆ ಬಂತು, ಬಟ್ ಒಂದ್ಸಲಿನೂ ಯೂಸ್ ಮಾಡೋದಕ್ಕಾಗಿಲ್ಲ. ಟ್ರೆಡಿಷ್ನಲ್ ಡ್ರೆಸ್ ವೇರ್ ಮಾಡಿದಾಗ ಈ ರೀತಿ ದೊಡ್ಡ ಜುಮ್ಕಿ ಅಥವಾ ದೊಡ್ಡ ಇಯರಿಂಗ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಯೆಸ್, ಫೈನಲಿ ದಿಸ್ ಇಸ್ ಮೈ ಲುಕ್. ಇವೆಂಟ್ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗಿ ಹೋಗಿತ್ತು. ಹಾಗೆಯೇ ಇವತ್ತು ಚಾಕ್ಲೇಟ್ನ ಕಡೆಯ ವ್ಯಾಕ್ಸಿನೇಷನ್. ನೀವು ಕೂಡ ನೀವು ಸಾಕಿರುವಂತಹ ಪೆಟ್ಗೆ ದಯವಿಟ್ಟು ವ್ಯಾಕ್ಸಿನೇಷನ್ ಮಾಡಿಸಿ. ಅದು ಸ್ಟ್ರೀಟ್ ಡಾಗ್ ಆಗಿದ್ರೂ ಪರವಾಗಿಲ್ಲ, ಅದರಿಂದ ಅವುಗಳು ಕೂಡ ಸೇಫ್ ಆಗಿರುತ್ತೆ. ಅವುಗಳ ಜೊತೆಗೆ ತುಂಬಾ ಪಳಗ್ತಾ ಇರ್ತೀವಿ ನಾವು, ನಾವು ಕೂಡ ಸೇಫ್ ಆಗಿರ್ಬೋದು. ಅವುಗಳ ಜೊತೆಗೆ ಆಟ ಆಡೋದಕ್ಕೆ ಹಿಂದೆ ಮುಂದೆ ನೋಡದೆ ಆಟ ಆಡ್ಬೋದು. ಇನ್ನು ಗಣೇಶ ಹಬ್ಬ ಆಗಿದ್ರಿಂದ ಎಲ್ಲ ಕಡೆ ಲೈಟ್ಸ್ ಇತ್ತು. ಸೊ ಹಾಸ್ಪಿಟಲ್ ರೀಚ್ ಆದಾಗ ಚಾಕ್ಲೇಟ್ ರಿಯಾಕ್ಷನ್ ಹೇಗಿದೆ ನೋಡಿ. ಮಗಳೇ ಒಂದೇ ಗುಕ್ಕು ನೀನು, ಅದಕ್ಕೆ ಒಂದೇ ಗುಕ್ಕು. ಹೆಂಗೆ ನೋಡ್ದ್ಯಾ ಜಾಸ್ತಿ ಹಾರಾಡಿದ್ರಂಗೆ. ಸೊ ಇವತ್ತಿನ ವ್ಯಾಕ್ಸಿನೇಷನ್ ಮುಗಿದ್ರೆ ಒಂದೇ ಸಲಿಗೆ ಇವಳನ್ನ ನೆಕ್ಸ್ಟ್ ಇಯರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕು ವ್ಯಾಕ್ಸಿನೇಷನ್ಗೆ. ಸೊ ಅದೊಂದು ರಿಲೀಫ್ ಅಂತ ಹೇಳ್ಬೋದು. ಮಕ್ಕಳು ಇರುತ್ತಲ್ಲ ಹೆಗಲ ಮೇಲೆ, ಅದೇ ರೀತಿ ಚಾಕ್ಲೇಟ್ ಯಾವಾಗಲೂ ಇರ್ತಾಳೆ. ಅವಳಿಗೇನೋ ಒಂದು ರೀತಿ ಕಂಫರ್ಟ್ ಫೀಲ್. ಸೊ ಹೀಗಿದ್ಬಿಟ್ರೆ ಸಾಕು, ಯಾವುದಕ್ಕೂ ಗಲಾಟೆ ಮಾಡೋದಿಲ್ಲ. ಸೊ ಚಾಕ್ಲೇಟ್ನ ವ್ಯಾಕ್ಸಿನೇಷನ್ ಜರ್ನಿ ಹೀಗಿತ್ತು. ಹಾಗೆಯೇ ತುಂಬ ಜನ ಗೊತ್ತಿರುತ್ತೆ, ವ್ಯಾಕ್ಸಿನೇಷನ್ ಆ ದಿನ ಸ್ವಲ್ಪ ಮೆತ್ತಗಿರುತ್ತೆ, ಬಟ್ ಚಾಕ್ಲೇಟ್ ಹಾಗೇನು ಇರೋದಿಲ್ಲ, ಅವಳು ಆರಾಮಾಗೆ ಇರ್ತಾಳೆ. ನಾನು ವಾರಕ್ಕೆ 2 ಸಲ ಚಾಕ್ಲೇಟ್ಗೆ ಒಂದು ರೀತಿ ಡಿಫ್ರೆಂಟ್ ಆಗಿರೋ ಫುಡ್ ಮಾಡಿಕೊಡ್ತೀನಿ. ಅದನ್ನು ಮನೆಗೆ ಬಂದ ತಕ್ಷಣ ಇವತ್ತು ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಸಿಂಪಲ್ ಒಂದು ಕ್ಯಾರೆಟ್ ಹಾಗೆಯೇ ಒಂದು ಅರ್ಧ ಆ್ಯಪಲ್ನ ತೊಗೊಂಡು ಅದನ್ನ ತುಂಬಾ ಸಣ್ಣಗೆ ಹೆಚ್ಕೋಬೇಕಾಗತ್ತೆ. ಅದಾದ ಮೇಲೆ ಕುದಿತಿರೋ ನೀರಿಗೆ ಹೆಚ್ಚಿರುವಂತಹ ಕ್ಯಾರೆಟ್ ಹಾಗೂ ಆ್ಯಪಲ್ನ ಹಾಕೋಬೇಕಾಗತ್ತೆ. ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಅದು ನೀಟಾಗಿ ಬೆಂದಾಗ ನೋಡಿ ಕಾಣಿಸ್ತಿದ್ದಲ್ಲ, ಈ ರೀತಿ ಆಗುತ್ತೆ. ಇದ್ರ ಮೇಲೆ ನಾವು ಒಂದು ಎಗ್ಗನ್ನು ಹಾಕಬೇಕು. ಯೂಶಲಿ ಎಗ್ ವೈಟ್ ಅಷ್ಟೇ ಹಾಕಿದ್ರು ಸಾಕು, ಬಟ್ ನಾನು ಎಲ್ಲೋನೂ ಹಾಕ್ತೀನಿ. ವಾರಕ್ಕೆ 1-2 ಮಾಡೋದ್ರಿಂದ ನೋ ಪ್ರಾಬ್ಲಮ್. ಬಟ್ ಈ ಫುಡ್ ಚಾಕ್ಲೇಟ್ಗೆ ತುಂಬಾ ಇಷ್ಟ ಆಗುತ್ತೆ, ಒಂಚೂರು ಬಿಡದೆ ತಿಂತಾಳೆ. ಆ್ಯಕ್ಚುಲಿ ಈ ಥರ ಫುಡ್ ಮಾಡೋದನ್ನು ನಾನು ಒಂದು ಪೆಟ್ ಕೇರ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ. ಸೊ ಯೆಸ್, ಆಲ್ಮೋಸ್ಟ್ 7:30 ಆಗಿದೆ. ಚಾಕ್ಲೇಟ್ ನೋಡಿ, ರುಚಿ ರುಚಿಯಾಗಿರೋ ಅವಳು ಫೇವ್ರೇಟ್ ಫುಡ್ನ ಹೇಗೆ ಸವಿತಾ ಇದ್ದಾಳೆ ಅಂತ.
ಚಾಕ್ಲೇಟ್ ಊಟ ಆಯ್ತು, ಬಟ್ ನಾವು ಇವತ್ತು ಸ್ಪೆಷಲ್ ಆಗಿ ಏನಾದ್ರೂ ಡಿಫ್ರೆಂಟ್ ಆಗಿ ಅಡಿಗೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಇವತ್ತು ನಿಮ್ಗೆ ನಾಟಿ ಸ್ಟೈಲ್ ಅಲ್ಲಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಜವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ಆಮೇಲೆ ನೀವು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ಒಂದ್ಸಲಿ ರ್ಯಾಂಡಮ್ ಆಗಿ ಎಲ್ಲ ಐಟಮ್ಸ್ನ ಹೇಳ್ಬಿಡ್ತೀನಿ. ಈರುಳ್ಳಿ, ಟೊಮೆಟೊ, ಪುದೀನ, ಕೊಬ್ಬರಿ ತುರಿ, ಬಟಾಣಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಅರಿಶಿನ, ಉಪ್ಪು, ಬ್ಯಾಡ್ಗೆ ಮೆಣಸಿನ್ಕಾಯಿ, ಕರ್ಬೇವು, ಪಲಾವ್ ಎಲೆ, ಕೊತ್ತಂಬರಿ ಕಾಳು, ಲವಂಗ, ಚಕ್ಕೆ, ಮೆಣಸಿನ್ಕಾಳು, ಸೋಂಪು ಕಾಳು, ಪಲಾವ್ ಹೂವು, ಜೀರಿಗೆ, ಏಲಕ್ಕಿ, ತುಪ್ಪ, ಗೋಡಂಬಿ, ಇದಿಷ್ಟು ವಸ್ತುಗಳನ್ನ ತಗೋಬೇಕು. ಏನು ಇಲ್ಲ, ಫಸ್ಟ್ ಮಸಾಲೆ ಮಾಡ್ಕೋಬೇಕು. ಮಸಾಲೆ ಆದ್ರೆ ಪಲಾವ್ ರೆಡಿ ಆದಾಗೆ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದೆರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಪಲಾವ್, ಕೊತ್ತಂಬರಿ ಕಾಳು, ಒಣಮೆಣಸಿನ್ಕಾಯಿ, ಮೆಣಸಿನಕಾಳು, ಸೋಂಪು, ಕರಿಬೇವು, ಜೀರಿಗೆ, ಏಲಕ್ಕಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಜೀರಿಗೆ ಏಲಕ್ಕಿ ಪುಡಿನ ಬಳಸ್ತಾ ಇದ್ದೀನಿ. ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಫೈನಲಿ ಕಾಯ್ತುರಿ ಹಾಗೂ ಅರಿಶಿನ. ಇದೆಲ್ಲದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಆರದ ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಮಸಾಲ ರೆಡಿ. ಈಗ ಪಲಾವ್ ಕೂಡ ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈಗ ಕುಕ್ಕರ್ಗೆ ಒಂದೆರಡು ಮೂರು ಚಮಚ ಎಣ್ಣೆ ಹಾಕಿ ಅಥವಾ ತುಪ್ಪ ಕೂಡ ಬಳಸ್ಬೋದು. ಇದಕ್ಕೆ ಪಲಾವ್ ಎಲೆ, ಪಲಾವ್ ಹೂವು, ಹಾಗೆಯೇ ಕರಿಬೇವಿನ ಸೊಪ್ಪು, ಹಾಗೆಯೇ ಗೋಡಂಬಿ ಆಪ್ಷನಲ್, ನಿಮ್ಗೆ ಇಷ್ಟ ಆದರೆ ಗೋಡಂಬಿನ ಹಾಕೋಬಹುದು. ಸೊ ಇದನ್ನು ಫ್ರೈ ಮಾಡಿಕೊಂಡು ನೀವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೋಬೇಕು. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೆ ಅದನ್ನು ಕೂಡ ಬಳಸ್ಬೋದು, ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇದಕ್ಕೂ ಕೂಡ ನಾನು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪು ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಡೋಂಟ್ ಮಿಸ್, ಆಯ್ತಾ. ಕೊನೆಯದಾಗಿ ಇದೆಲ್ಲ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಟೊಮ್ಯಾಟೊ ಎಷ್ಟು ಹಾಕೋತಿರೋ ಅಷ್ಟು ಚೆನ್ನಾಗಿರುತ್ತೆ, ನಾಟಿ ಟೊಮ್ಯಾಟೊ ಚೆನ್ನಾಗನ್ಸುತ್ತೆ. ಓಕೆನಾ, ಇದಿಷ್ಟು ಆದಮೇಲೆ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಹಾಕಬೇಕು. ಅದಕ್ಕೆ ಸ್ವಲ್ಪ ನೀರನ್ನ ಕೂಡ ನೀವು ಸೇರಿಸ್ಕೋಬಹುದು. ಸೊ ಇದನ್ನು 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಹಾಗೆಯೇ ಇದಕ್ಕೆ ನಾನು 1-2 ಚಮಚ ಬೆಲ್ಲನ ಸೇರಿಸ್ಕೋತಾ ಇದ್ದೀನಿ. ಜಾಸ್ತಿನೂ ಹಾಕಬಾರ್ದು, 1-2 ಚಮಚ ಸಾಕಾಗುತ್ತೆ. ನಾನು ಆ್ಯಕ್ಚುಲಿ ಅಕ್ಕಿನ 1/2 ಗಂಟೆಯಿಂದ, ಅಂದರೆ ಈ ಮಸಾಲ ರುಬ್ಕೊಳ್ಳೋದು ಇದೆಲ್ಲ ಆಗೋದ್ರ ಮುಂಚೆನೇ ನೆನೆ ಹಾಕಿದ್ದೆ. ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 1:2 ರೇಷಿಯೋದಲ್ಲಿ ನಾವು ನೀರು ಬಳಸಬೇಕು. ಅಂದರೆ 1 ಕಪ್ ಅಕ್ಕಿಗೆ 2 ಲೋಟ ನೀರನ್ನು ಬಳಸಬೇಕು. ನಾನಿಲ್ಲಿ ಮಸಾಲೆಯಲ್ಲಿ ನೀರಿದ್ದರಿಂದ 1/2 ಲೋಟ ನೀರನ್ನ ಕಡಿಮೆನೇ ಬಳಸಿದ್ದೀನಿ. ಕೊನೆಯದಾಗಿ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಶಲ್ ಆದಮೇಲೆ, ತಣ್ಣಗಾದಮೇಲೆ ನಿಮಗೆ ರುಚಿ ರುಚಿಯಾದ, ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿರುವಂತಹ ಟೊಮೆಟೊ ಬಾತ್ ರೆಡಿ ಆಗಿರುತ್ತೆ. ಟ್ರಸ್ಟ್ ಮೀ, ನೀವು ಒಂದ್ಸಲಿ ಈ ಟೊಮೆಟೊ ಬಾತ್ ಈ ಸ್ಟೈಲಲ್ಲಿ ಟ್ರೈ ಮಾಡಿ ತುಂಬ ತುಂಬ ಇಷ್ಟಪಡ್ತೀರ. ಟೊಮೆಟೊ ಬಾತ್ ನಿಮ್ಗೆ ಯಾವ ಫೇವರೇಟ್ ಇಲ್ಲ? ಎಲ್ಲ ಫೇವರೇಟ್ ನನಗೆ. ಏನಾದರೂ ಜಾಸ್ತಿ ಕಡಿಮೆ ಆಗಿದೆಯಾ? ಜಾಸ್ತಿ ಆಗಿದೆ. ರುಚಿ